wabarakatuh. ಸಮಯ ಬಹಳ ಕಡಿಮೆ ಇರುವುದರಿಂದ ಆದಷ್ಟು ಚುಟುಕಾಗಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿ ಸ್ಮರಿಸಬೇಕಾದ ಹಲವಾರು ವ್ಯಕ್ತಿಗಳಿದ್ದಾರೆ. SOS ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಹಫೀನ್ ಸದಿ ಉಸ್ತಾದ್, ಉಮರ್ ಸಕಾಫಿ ಅವರು ಎಡಪ್ಪಲಂ, ಶಾದ್ರಿ ಫೈಜಿ, ರಫೀಕ್ ಸಕಾಫಿ SSF ಜಿಲ್ಲಾಧ್ಯಕ್ಷರು, ಅಬ್ದುಲ್ ಲತೀಫ್ ಶುಂಟಿಗೊಪ್ಪ, ಹಸನಿ ಉಸ್ತಾದ್, ಹಲವಾರು ಉಲಮಾ ಉಮರಾಗಳೆಲ್ಲ ಇದ್ದಾರೆ. ಎಲ್ಲರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ, ಅದೇ ರೀತಿ ನಮ್ಮ ಪತ್ರಕರ್ತ ಬಂಧುಗಳು, ಸೋಮಾರಪೇಟೆಯ ಪತ್ರಕರ್ತರು, ನಮ್ಮ ಮಸೀದಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಹಳ ಆಸಕ್ತಿಯಿಂದ ವರದಿ ಮಾಡ್ತಾ ಇರ್ತಾರೆ. ನೀವೆಲ್ಲ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀರಾ, ಅವರನ್ನು ಕೂಡ ನಾನು, ಲೋಕೇಶ್ ಅಲ್ವಾ, ಎಸ್, ಮತ್ತೊಬ್ಬರು ಭಾಸ್ಕರ್ ಸರ್, ಓಕೆ, ಅವರನ್ನು ಕೂಡ ನಾನು, ವಿಜಯ್ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಜಗತ್ತಿನಾದ್ಯಂತ ವೀಕ್ಷಣೆ ಮಾಡ್ತಾ ಇದ್ದಾರೆ KSOCR ಮೂಲಕ. ಅದರ ಬಶೀರ್ ಮದನಿ ಮತ್ತು ಬಳಗ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಈಗ ಸಿರಾಜುಲ್ ಹುದಾ ಎಂಬ ಕಲ್ಲಿಕೋಟೆ ಜಿಲ್ಲೆಯ ಕುಟ್ಯಾಡಿ ಎನ್ನುವ ಪ್ರದೇಶದಲ್ಲಿ ಸಿರಾಜುಲ್ ಹುದಾ ಎನ್ನುವ ಒಂದು ವಿದ್ಯಾಸಂಸ್ಥೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಮುಸ್ಲಿಂ ಸಮಾಜದ ಶೈಕ್ಷಣಿಕವಾದ ಹಿಂದುಳಿಕೆಗೆ ಪರಿಹಾರವಾಗಿ ಒಂದೇ ಕ್ಯಾಂಪಸ್ಸಿನೊಳಗೆ 13,000 ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಣ, ಕೇವಲ ಡಿಗ್ರಿ ಪಡೆದ ಮಾತ್ರಕ್ಕೆ ಮಕ್ಕಳು ಒಳ್ಳೆಯವರಾಗುವುದಿಲ್ಲ, ಅವರಲ್ಲಿ ಶಿಕ್ಷಣದ ಡಿಗ್ರಿಯ ಅಕಾಡೆಮಿಕ್ ಎಜುಕೇಷನ್ನ ಜೊತೆಯಲ್ಲೇ ಅವರಲ್ಲಿ ನೈತಿಕವಾದ ಧಾರ್ಮಿಕವಾದ ಮೌಲ್ಯಗಳು ಕೂಡ ಬೆಳೆಯಬೇಕು ಎನ್ನುವ ನಿಟ್ಟಿನಲ್ಲಿ ಒಂದೇ ಕ್ಯಾಂಪಸ್ನಲ್ಲಿ ಸಂಸ್ಕಾರಯುತವಾದ ಶಿಕ್ಷಣವನ್ನು 13,000 ಮಂದಿಗೆ ಅಲ್ಲಿ KGಯಿಂದ PG ತನಕ, ಅದೇ ರೀತಿ ವಿವಿಧ ಟೆಕ್ನಿಕಲ್ ಕೋರ್ಸ್ಗಳು, ಅನಾಥಾಲಯ, ಅದೇ ರೀತಿ ಬಡ ಮಕ್ಕಳಿಗೆ ಪ್ರತ್ಯೇಕ, ಅಲ್ಲಿರುವ ಸುಮಾರು ಹೆಚ್ಚಿನ ಮಕ್ಕಳಿಗೂ ಕೂಡ ಉಚಿತವಾದ ಶಿಕ್ಷಣ, ಉಚಿತವಾದ ಎಲ್ಲ ವ್ಯವಸ್ಥೆಗಳು, ಏನು ಬೋರ್ಡಿಂಗ್ ಸಹಿತ ಕೊಡ್ತಾ ಇದ್ದಾರೆ. ಅದರ ಅಧ್ಯಕ್ಷರಾಗಿದ್ದ, ಅದರ ಸ್ಥಾಪಕರಾಗಿದ್ದಾರೆ ಶೇಖುನ ಮೌಲಾನಾ ಫೇರೋಡ್ ಅಬ್ದುಲ್ ರಹಮಾನ್ ಸಕಾಫಿ. ಸುನ್ನಿ ಯುವಜನ ಸಂಘ ಎನ್ನುವ ಈ ನಾಡಿನ ಮುಸ್ಲಿಂ ಸಂಘ ಯುವಜನ ಸಂಘಟನೆಯ ರಾಜ್ಯಾಧ್ಯಕ್ಷರು ಆಗಿದ್ದಾರೆ ಬಹುಮಾನ್ಯರಾದ ಪೇರೋಡು ಉಸ್ತಾದ್ರವರ. ಈ ಸಿರಾಜುಲ್ ಹುದಾ ಎನ್ನುವ ಸಂಸ್ಥೆಗೆ 25 ವರ್ಷ ತುಂಬುತ್ತಾ ಇದೆ. February 3, 4, 5 ದೊಡ್ಡ ಸಮ್ಮೇಳನ, ಸಿಲ್ವರ್ ಜುಬಿಲಿ ಸಮ್ಮೇಳನ ನಡೆಯುತ್ತದೆ. ಅದರ ಪ್ರಚಾರಾರ್ಥವಾಗಿ ಅಲ್ಲಿಗೆ ಬಹಳ ಮಂದಿ ಕರ್ನಾಟಕದವರು ನೆರವಾಗ್ತಾರೆ ಎಂಬ ಕಾರಣಕ್ಕಾಗಿ ಕನ್ನಡಿಗರನ್ನು, ಅದರಲ್ಲಿ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಜಿಲ್ಲೆಯ ಸಮಾಜ ಬಂಧುಗಳನ್ನು ನೇರವಾಗಿ ಆಹ್ವಾನ ಮಾಡುವುದಕ್ಕೆ ಬೇಕಾಗಿ ಇವತ್ತು ಪೇರೋಡು ಉಸ್ತಾದ್ರವರು 3 ದಿನದ ಕರ್ನಾಟಕ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಅದರ ಭಾಗವಾಗಿ 3ನೇ ದಿನ, ಮೊದಲ ದಿನ ಉಡುಪಿ ಜಿಲ್ಲೆ, 2ನೇ ದಿನ ದಕ್ಷಿಣ ಕನ್ನಡ, 3ನೇ ದಿನ ಇವತ್ತು ಕೊಡಗು ಸೋಮವಾರಪೇಟೆಯಿಂದ ಆರಂಭ ಮಾಡಿದ್ದಾರೆ. ಇವತ್ತು ಮುಸ್ಸಂಜೆ ಇನ್ಶಾಅಲ್ಲಾ ವಿರಾಜಪೇಟೆಯಲ್ಲಿ ಸಮಾರೋಪಗೊಳ್ಳಲಿಕ್ಕಿದೆ. 25ನೇ ವರ್ಷದ ಅಂಗವಾಗಿ 25 ಕುಟುಂಬಗಳಿಗೆ ತಲಾ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿಕೊಡುವ, ಅದೇ ರೀತಿ 25 ಸ್ಥಳಗಳಲ್ಲಿ ಕುಡಿಯುವ ನೀರಿನ ಯೋಜನೆ, ಆ ರೀತಿ ಬೇರೆ ಬೇರೆ ವಿವಿಧ 25 ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದಾರೆ. ಅದರ ಇನ್ಶಾಅಲ್ಲಾ ಅದರ ಬಗ್ಗೆ ಉಸ್ತಾದ್ರವರೇ ಮಾತನಾಡಲಿಕ್ಕಿದ್ದಾರೆ. ಈ ಸಮ್ಮೇಳನದ ಘೋಷವಾಕ್ಯ, ಸಮ್ಮೇಳನದ 20ನೇ ವರ್ಷದ ಧ್ಯೇಯವಾಕ್ಯ, ಸ್ನೇಹ, ಶಾಂತಿ ಮತ್ತು ಸೇವೆ. ಸ್ನೇಹ, ಶಾಂತಿ ಮತ್ತು ಸೇವೆ ಅಂದರೆ, ಸ್ನೇಹದಿಂದ ವಂಚಿತವಾದ, ಪರಸ್ಪರ ಪ್ರೀತಿ ಇಲ್ಲದೆ ಮನುಷ್ಯ ಭೀತಿಯುತ ವಾತಾವರಣದಲ್ಲಿ ಬದುಕುತ್ತಿರುವಂತಹ ಕಾಲದಲ್ಲಿ ಸ್ನೇಹದ, ಪರಸ್ಪರ ಪ್ರೀತಿಸುವ, ಮಾನವ ಪ್ರೀತಿಯ ಉನ್ನತವಾದ ಒಂದು ಸಂದೇಶವನ್ನು ಸಾರಲಿಕ್ಕೆ ಬೇಕಾಗಿ, ಅದು ಇಸ್ಲಾಮಿನ ಬಹಳ ಮುಖ್ಯವಾದ ಒಂದು ಕರ್ಮ. ನಿಮಗೆ ಗೊತ್ತಿರುವ ಹಾಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಒತ್ತು ಕೊಟ್ಟಿದ್ದಾರೆ, ಅಫ್ಲಲುಲ್ ಇಸ್ಲಾಮಿ ಬಾದಲ್ ಈಮಾನಿ ಅಲ್ ಹುಬ್ಬು ಇಲನ್ನಾಸ್. ಇಸ್ಲಾಮಿನಲ್ಲಿ ಅಲ್ಲಾಹನ ಮೇಲಿನ ನಂಬಿಕೆಯನ್ನು ಬಿಟ್ಟರೆ ಅತ್ಯಂತ ಶ್ರೇಷ್ಠವಾದ ಕರ್ಮ ಅಲ್ ಹುಬ್ಬು ಇಲನ್ನಾಸ್, ಮನುಷ್ಯರನ್ನ ಪ್ರೀತಿಸುವುದು ಅಂತ ಹೇಳಿ ಇಸ್ಲಾಂ ಹೇಳ್ತದೆ. ಆದ್ದರಿಂದ ಪ್ರೀತಿಯ ಸಂದೇಶವನ್ನು ಸಾರುವುದು. ಎರಡನೇದಾಗಿ ಶಾಂತಿ. ಇವತ್ತು ಜಗತ್ತು ಶಾಂತಿಯಿಂದ ವಂಚಿತವಾಗಿದೆ, ಮನಸ್ಸು ನಿರ್ಭೀತವಾಗಿ ಓಡಾಡಲಿಕ್ಕೆ ಸಾಧ್ಯವಾಗದ, ಯಾವುದೇ ಕ್ಷಣದಲ್ಲಿ ವಿಧ್ವಂಸಕ ಚಟುವಟಿಕೆಗಳು ನಡೆಯಬಹುದಾದ, ಜಾತಿ ಮತ ಪಂಗಡಗಳನ್ನು ನೋಡಿ ಮನುಷ್ಯನನ್ನು ನಾಶ ಮಾಡತಕ್ಕಂತಹ ಅಶಾಂತಿಯುತವಾದ ವಾತಾವರಣ,
ಅದನ್ನು ಹೋಗಲಾಡಿಸಿ ಶಾಂತಿಯನ್ನು ನೆಲೆಸುವಂತಹ ಒಂದು ಸಂದೇಶ. ಅದೇ ರೀತಿ ಸೇವೆ, ನಾವು ಯಾರನ್ನು ಪ್ರೀತಿಸ್ತೇವೋ ಅವರ ಸೇವೆಗೆ ರೆಡಿಯಾಗಬೇಕು. ಮನುಷ್ಯ ಸೇವೆ ಅಂತ ಹೇಳುವಂಥದ್ದು ದೇವರು ಬಹಳ ಮೆಚ್ಚುತ್ತಾನೆ. ಮನುಷ್ಯ ದೇವನ ಸೃಷ್ಟಿಯಾದ ಮನುಷ್ಯರನ್ನು ಸೇವೆ ಮಾಡಿದರೆ ಮನುಷ್ಯ ದೇವರು ಬಹಳ ಮೆಚ್ಚುತ್ತಾನೆ. ಆದ್ದರಿಂದ ಪೇರೋಡುಸ್ತಾದ್ರವರ ಈ ಸಿರಾಜುಲ್ ಹುದಾ ಸಂಸ್ಥೆಯ 25ನೇ ವರ್ಷಾಚರಣೆಯ ಅಂಗವಾಗಿ ಕೇವಲ ಒಂದು ಜನಜಾತ್ರೆಯಲ್ಲ, ಲಕ್ಷಾಂತರ ಜನರು ಸೇರುವಂತಹ ಸಮ್ಮೇಳನ ಅದು. ಆದರೆ ಅದರ ಅಂಗವಾಗಿ 25 ವೈವಿಧ್ಯಮಯವಾದ ಕಾರ್ಯಗಳು, 25 ಕುಟುಂಬಗಳಿಗೆ ಮನೆ ಅಂತ ಹೇಳುವಾಗ ಮುಸ್ಲಿಂ ಕುಟುಂಬಗಳಿಗೆ ಮಾತ್ರ ಅಲ್ಲ, ಅದರಲ್ಲಿ ಮುಸ್ಲಿಮೇತರ ಕುಟುಂಬಗಳಿಗೂ ಕೂಡ ಉಸ್ತಾದ್ರವರು ಮನೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ 25 ಕಡೆಗಳಲ್ಲಿ ಕುಡಿಯುವ ನೀರಿನ ಯೋಜನೆ, ಆ ಯೋಜನೆಯಿಂದ ನೀರು ಕುಡಿಯುವರು ಮುಸ್ಲಿಮರು ಮಾತ್ರ ಅಲ್ಲ, ಯಾವ ಧರ್ಮದವರಿರಲಿ, ಮನುಷ್ಯರು ಹೌದು, ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳುವಂತಹ ಒಂದು ಧರ್ಮದ ಸಂದೇಶವನ್ನ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ನಗರಗಳಲ್ಲಿ 25 ತಲಾ 25 ಹೆಲ್ಮೆಟ್ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಅಲ್ಲಿ ಜಾತಿ ನೋಡಿ ಅಲ್ಲ, ಯಾರು ಹೆಲ್ಮೆಟ್ ಇಲ್ಲದಂತಹ ಸವಾರರು ಇರ್ತಾರೆ ಅವರ ಜಾತಿ ನೋಡಿ ಅಲ್ಲ, ಅವರು ಮನುಷ್ಯತ್ವ ನೋಡಿ ಅವರಿಗೆ ಕೊಡ್ತಕ್ಕಂತಹ. ಅದೇ ರೀತಿ ಅಲ್ಲಿಯ ಸುಮಾರು 35 ಶಾಲೆಗಳಿದೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಬೇರೆ ಬೇರೆ ಮೀಡಿಯಂ ಸ್ಕೂಲ್ಗಳಿದೆ. ಆ ಶಾಲೆಗಳಲ್ಲಿ ಎಲ್ಲಾ ಜಾತಿಯ ವಿದ್ಯಾರ್ಥಿಗಳಿದ್ದಾರೆ. ನಾನು ಹೇಳಿದ 13,000 ಮಕ್ಕಳು ಆ ಕ್ಯಾಂಪಸ್ ನಲ್ಲಿ ಕಲಿಯುತ್ತಿರುವಾಗ ಎಲ್ಲ ಧರ್ಮದ ಮಕ್ಕಳಿದ್ದಾರೆ. 850 ಸ್ಟಾಫ್ಗಳಿದ್ದಾರೆ ಆ ಕ್ಯಾಂಪಸ್ ನಲ್ಲಿ, ಎಲ್ಲ ಧರ್ಮದವರಿದ್ದಾರೆ. ಧರ್ಮ ಜಾತಿ ಅದೆಲ್ಲ ಕೂಡ ನಮಗೆ ಇರಬೇಕು. ಆದರೆ ಅಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವ ಪಾರ್ಕ್ ಮಾಡಿರುವ ಬೆಂಜ್ ಕಾರನ್ನ ಅಲ್ಲಿಂದ ತೆರವುಗೊಳಿಸಬೇಕು. ಬಹಳ ಅಲ್ಲಿ ಒತ್ತಡ ಉಂಟು ಮಾಡ್ತಾ ಇದೆ. ದಯವಿಟ್ಟು ಆ ಬೆಂಜ್ ಕಾರನ್ನ ಅಲ್ಲಿಂದ ತೆರವುಗೊಳಿಸಬೇಕು. ಅದೇ ರೀತಿ ಎಲ್ಲ ಯಾರಿಗೆ ನೊಂದವರು ಎಲ್ಲಿದ್ದಾರೆ ಅವರಿಗೆ ನೆರವಾಗುವಂತ 25 ಮನೆಗಳಲ್ಲಿ 5 ಮನೆ ಕರ್ನಾಟಕಕ್ಕಿದೆ, 1 ಮನೆ ತಮಿಳ್ನಾಡಿಗಿದೆ, ಆಮೇಲೆ ಕೇರಳದ ವಿವಿಧ ಜಿಲ್ಲೆಗಳಿಗಿದೆ. ಈ ರೀತಿ ಎಲ್ಲ ಮನುಷ್ಯರನ್ನು ಪ್ರೀತಿಸುವ ಇರ್ಹಮು ಮಂ ಫಿಲ್ ಅರ್ಧ, ಭೂಮಿಯ ಮೇಲಿರುವ ಎಲ್ಲರೊಂದಿಗೂ ಕರುಣ ತೋರುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವನ್ನ ಅವರ ಉತ್ತರಾಧಿಕಾರಿಗಳಾದ ಉಲಮಾಗಳು ಮಾಡ್ತಾ ಇದ್ದಾರೆ. ಆ ಉಲಮಾಗಳ ನಾಯಕತ್ವ ಸ್ಥಾನದಲ್ಲಿರುವಂತಹ ಶೇಖುನ ಪೇರೋಡು ಉಸ್ತಾದ್, ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯುಷ್ಯವನ್ನು ನೀಡಲಿ. ಉಸ್ತಾದ್ರವರು ಇವತ್ತು ಪ್ರಥಮ ಬಾರಿಗೆ ನಮ್ಮ ಸೋಮವಾರಪೇಟೆ ತಾಲೂಕಿಗೆ ಬರ್ತಾ ಇದ್ದಾರೆ. ಉಸ್ತಾದ್ರವರನ್ನ ಇನ್ಶಾಅಲ್ಲಾ ಈ ವೇದಿಕೆಯಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಅವರನ್ನ ಶಾಲು ತೊಡಿಸಿ ಸನ್ಮಾನಿಸಲಿಕ್ಕೆ ಬೇಕಾಗಿ ಜಮಾತಿನ ಅಧ್ಯಕ್ಷರು, ಅದೇ ರೀತಿ ಪಟ್ಟಣ ಪಂಚಾಯತಿನ ಸದಸ್ಯರು ಆಗಿರುವ ಜನಾಬ್ ಆದಮ್ ಹಾಜಿಯವರನ್ನ ನಾನು ಆದರಪೂರ್ವಕವಾಗಿ, ಇವಡತ್ತ ಟೌನ್ ಪಂಚಾಯತ್ ಮೆಂಬರು ಜಮಾತ್ ಪ್ರೆಸಿಡೆಂಟುಮಾಯ ಬಹುಮಾನಪಟ್ಟ ಆದಮ್ ಹಾಜಿ ಸಾಹೇಬ್ ಶಾಲಣಿ, ಅವರಿಗೆ SOS ಹಾಸನ ಜಿಲ್ಲಾಧ್ಯಕ್ಷರಾದ ಹಾಜಿ ಅಬ್ದುಲ್ ಹಕೀಂ ಸಾಹೇಬ್ ರವರು ಹಾರಾರ್ಪಣೆ ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ಆದರಪೂರ್ವಕವಾಗಿ ಹಾಸನ ಜಿಲ್ಲಾ SOS ಪ್ರೆಸಿಡೆಂಟ್ ಅದೇ ಆದರೆ ವರು ಕ್ಷಣಿಕ. ಸೈದಲವಿ ಸಕಾಫಿ ಜಿಲ್ಲಾ SOS ಜಮಿಯತ್ ಉಲಮಾದ ಕಾರ್ಯದರ್ಶಿ ಜೊತೆಗಿದ್ದಾರೆ. ಅಲ್ಲಾಹು ಅಕ್ಬರ್. ബഹുമാനപ്പെട്ട ഉസ്താദവർക്ക് നൽകാനുള്ള കവറുകൾ ബന്ധപ്പെട്ട ആളുകൾ കരുതിയിരിക്കുക. പ്രസംഗത്തിന് ശേഷം ഉസ്താദ് സ്വീകരിക്കും. എന്നിട്ട് എല്ലാവരും മുസാഫത്ത് ചെയ്തിട്ട് ചെയ്യാനുള്ള അവസരവും ഉണ്ടായിരിക്കും. ബഹുമാനപ്പെട്ട ഉസ്താദവറുകളെ ആദരപൂർവ്വം നമ്മളെ മുണ്ടുകൊളി സിദ്ദീഖ് മുസ്ലിയാർ സാഹിബ് എഴുത്തുകാരൻ പത്രപ്രവർത്തകൻ ഒരു പ്ലെയിന് പോലെയാണ്. പ്ലെയിന് നിലത്തിറങ്ങിയാൽ അത് ബസ്സാണ്, അത് കടലിലിറങ്ങിയാൽ കപ്പലാണ്, മേലെ കൂടി പോകുമ്പോൾ പറക്കുന്ന പക്ഷിയാണ്. അതുപോലെയാണ് നമ്മൾ മുണ്ടുകോളി. മിമ്പർ മേലെത്തിയാൽ മുസ്ലിയാരാണ്, സംഘടനയിലെത്തിയാൽ പ്രവർത്തകനാണ്, അപ്പുറത്ത് പത്രത്തിലെത്തിയാൽ പത്രക്കാരനാണ്. അതുകൊണ്ട് മുണ്ടുകോളിയുടെ ഇവിടുത്തെ ഖതീബും കൂടി ആയതുകൊണ്ട് എൻ്റെ വകയിലൊരു സാല് പതിച്ച് അദ്ദേഹത്തെ ആദരിക്കാൻ. ബർക്കത്തിയാട്ടെ.
ബഹുമാനപ്പെട്ട മജീദ് നമ്മുടെ ഹസന ജില്ലാ എസ് വൈ എസിന്റെ വൈസ് പ്രസിഡന്റ് പേരോട് ഉസ്താദിനെ ആദരിക്കുന്നു, അദ്ദേഹത്തെ ക്ഷണിക്കുന്നു. ബഹുമാനപ്പെട്ട പേരോട് ഉസ്താദ് അവർ സംസാരിക്കുന്നു. ഉസ്താദ് അവർകള് ആദരപൂർവ്വം ക്ഷണിക്കുന്നു. കന്നഡ സാഹിത്യ പരിഷത്തിന ദൊഡ്ഡബന്ധു ജില്ലാ സമ്മേളന ഇൻഷാല്ലാ ജനുവരി 11, 10 മത്തു 11 സഹകാര ഭവന കുശാൽ നഗരത്തിലെ എല്ലാ ബന്ധുക്കളും കൂടെ ഭാഗവഹിച്ചേക്കും.